ಉಡುಪಿಯಲ್ಲಿ ಕಳೆದ 24 ಗಂಟೆಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಗಡಿಭಾಗ ಹೊಸ್ಮಾರು ಗ್ರಾಮದಲ್ಲಿ ಕೊಟ್ಟಿಗೆಗೆ ನುಗ್ಗಿದೆ ನೀರು. ಕೊಟ್ಟಿಗೆ ಜಲಾವೃತವಾಗಿದೆ. ನೆರೆ ನೀರಿನಲ್ಲಿ ಹಸುಗಳು ಸಿಲುಕಾಕೊಂಡಿದ್ದಾವೆ. ಸದ್ಯ ಸುರಕ್ಷಿತ ಪ್ರದೇಶಗಳಿಗೆ ಜಾನುವಾರುಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಉಡುಪಿಯಲ್ಲಿ ಕಳೆದ 24 ಗಂಟೆಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಈ ರೀತಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಈಗ ಜಾನುವಾರುಗಳು ಸಹ ಪರದಾಡುವಂತಹ ಪರಿಸ್ಥಿತಿ. ಗಡಿಭಾಗ ಹೊಸ್ಮಾರು ಗ್ರಾಮದಲ್ಲಿ ಕೊಟ್ಟಿಗೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಆ ನೀರಿನಲ್ಲೇ ಜಾನುವಾರುಗಳು ನಿಂತುಕೊಳ್ಬೇಕು. ಈ ರೀತಿಯಾಗಿ ಜಾನುವಾರುಗಳ ಪರದಾಟ ಕಂಡು ಬಂದಿದೆ. ಕೊಟ್ಟಿಗೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ಸದ್ಯ ಸುರಕ್ಷಿತ ಪ್ರದೇಶಗಳಿಗೆ ಜಾನುವಾರುಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಹೀಗೆ ಕೊಟ್ಟಿಗೆಗಳಿಗೂ ಸಹ ನೀರು ನುಗ್ಗಿದ್ದು ಈ ಹಸುಗಳನ್ನು ದನ ಕರುಗಳನ್ನು ಈಗ ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.